ಆರ್ ಎಕ್ಸ್ ಚೇತು ಅವರು ಕೆ ಎಂ ಹಾಯ್ ಗುಡ್ ಈವ್ನಿಂಗ್ ಸರ್ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಆರ್ ಎಕ್ಸ್ ಚೇತು ಅವರೇ, ಹೇಗಿದ್ದೀರಿ, ಎಲ್ಲ ಸೌಖ್ಯವಾಗಿದ್ದೀರಾ? ಹಾಗೆ ಇನ್ನೊಂದ್ಸಲ ಎಫ್ ಬಿ ಲಿಂಕ್ ಒಂದ್ಸಲ ಚೆಕ್ ಮಾಡ್ತೀನಿ, ಯಾಕಂದ್ರೆ ಹಾ ಇದು ಕರೆಕ್ಟ್ ಆಗಿದೆ ಎಫ್ ಬಿ ಲಿಂಕ್. ಅನೀಶ್ ಅವರು ಗುರುಭ್ಯೋ ನಮಃ ಅಂತ ಹೇಳಿ ನಮಸ್ಕಾರ ಮಾಡ್ತಿದ್ದಾರೆ. ನಮಸ್ಕಾರ ಅನೀಶ್ ಸರ್ಗೆ. ನಮಸ್ಕಾರ ಅನೀಶ್ ಸರ್, ಹೇಗಿದ್ದೀರಿ? ನಿನ್ನೆ ಅನೀಶ್ ಸರ್ ಕರೆ ಮಾಡಿದ್ರು, ಈ ರೀತಿಯಾದಂತ ತೊಂದರೆ ಇದೆ ಅಂತ ಹೇಳಿ ಹೇಳಿ ಅವರು ಕೂಡ ಪರಿಹಾರನ ಪಡ್ಕೊಂಡ್ರು ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಕಮೆಂಟ್ ಕಡೆ ಹೋಗೋಣ. ಲಲಿತಾ ಈಶ್ವರ ಅವರು ಹಾಯ್ ಗುಡ್ ಈವ್ನಿಂಗ್ ಭರತ್, ವಾಯ್ಸ್ ಕೇಳಿಸ್ತಿದೆ ಚೆನ್ನಾಗಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹೇಳಿ, ನಿಮಗೇನಾದ್ರೂ ತೊಂದರೆಗಳಿದ್ಯಾ ಅಥವಾ ಶುಭಗಳಿಗೆ ಕೂಡ ಬರ್ತಿದ್ಯಾ ಕೂಡ ಬರ್ತಿಲ್ವಾ, ಏನೋ ಪ್ರಾಬ್ಲಮ್ ಇದೆಯಾ ಮಕ್ಕಳ ಎಜುಕೇಶನ್ ಬಗ್ಗೆ, ಆಸ್ತಿ ವಿಚಾರವಾಗಿ ಕೋರ್ಟ್ ಗಳಿತಾ ಇರ್ತಾರೆ ಕೆಲವರು ಸರ್, ಏನೇ ಆದ್ರೂ ತೊಂದರೆಗಳು ನೆರವೇರ್ತಾನೆ ಇರಲ್ಲ. ಖಂಡಿತ ಹೌದು. ನಾನು ಯಾಕಂದ್ರೆ ನನ್ನ ಒಂದು ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಯಾಕಂದ್ರೆ ಇದನ್ನ ನಾನು ಏನೊಂದು ನಾನು ಎಕ್ಸ್ಪೀರಿಯನ್ಸ್ ಹೇಳ್ಕೊಂತೀನಿ. ಅದಕ್ಕೆ ನೂರಕ್ಕೆ ನೂರು ಭಾಗ ನಾವು ಅದ್ರ ಹತ್ರ ಡೀಲ್ ಮಾಡಿರುವಂತದ್ದು, ಅವ್ರು ನಮ್ಮ ಹತ್ರ ಬಂದಾಗ ಜಾತ್ರೆಗಳು ನೋಡಿರುವಂತದ್ದು. ಸೊ ಒಂದು ಸತ್ಯ ಸತ್ಯದ ಘಟನೆಗಳನ್ನ ನಿಮ್ಮ ಹತ್ರ ನಾವು ಶೇರ್ ಮಾಡುವಂತದ್ದು. ಖಂಡಿತ ಮಾಡಿ ಸರ್. ಯಾಕಂದ್ರೆ ನೋಡಿ, ನಾನು ಮೊನ್ನೆ ಒಂದು ಇಲ್ಲೇ ಒಂದು ನೋಡಿದೆ, ಒಂದು ಇದ್ರ ಹತ್ರ ಕೆಂಗೇರದ ಒಂದು ಕೇಸ್ ಬಂದಿದೆ. ಸುಮಾರು ಪ್ರಾಪರ್ಟಿ ಇದೆ, ಅಥವಾ ಸುಮಾರು ಒಂದು 12 ಪ್ರಾಪರ್ಟಿ ಇದೆ, ಎಲ್ಲಾನು ಕೋರ್ಟ್ ಕೇಸ್ ಅಲ್ಲಿ, ಎಲ್ಲಾನು ಕೋರ್ಟ್ ಕೇಸ್ ಇದೆ. ಯಾಕೆ ಕೋರ್ಟ್ ಕೇಸ್ ಇದೆ, ಏನು ಗುರುಗಳು ಈ ತರ ಇದೆ ಅಂದ್ರೆ, ಅವ್ರದ್ದು ಜಾತಕದಲ್ಲೇ ಆ ತರ ಇದೆ. ಕೋಟಿಗಟ್ಟಲೆ ಪ್ರಾಪರ್ಟಿ ಇನ್ನು ಗೆಸ್ ಕೂಡ ಮಾಡಕ್ಕಾಗಲ್ಲ. ಕಮ್ಮಿ ಅಂದ್ರೆ ಒಂದು 20-25 ಕೋಟಿ ಆಸ್ತಿ. ಒಂದು ಪ್ರಾಪರ್ಟಿನು ಏನು ಲಿಟಿಗೇಷನ್ ಇಲ್ಲಪ್ಪ ಇದ್ರಲ್ಲಿ ಅಂತ ಹೇಳಂಗೆ ಇಲ್ಲ. ಪ್ರತಿಯೊಂದರಲ್ಲೂ ಏನಾದ್ರು ಒಂದ್ ಸ್ವಲ್ಪ ತೊಂದರೆ, ಯಜಮಾನರಿಂದ ಕೋರ್ಟ್ ಸಲ ಹಾಕಿರೋದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೋರ್ಟ್ ಕೇಸು. ಸೊ ಅದು ಏನಕ್ಕೆ ಅಂದ್ರೆ, ನೀವು ಹುಟ್ಟಿದಂತ ಗಳಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂತದ್ದು. ಸೊ ಅದು ಏನಾಗುತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ಜಮೀನನ್ನ ಅಂದ್ರೆ ಜಮೀನ್ ವಿಷಯವಾಗಿ ಏನಾದ್ರು ಇವ್ರು ತಾತ ಮುತ್ತ ಮಾತಿಂದ ಏನಾದ್ರು ಸ್ವಲ್ಪ ತೊಂದರೆ ಮಾಡಿ ಕಬಳಿಸಿದ್ರೆ ನೋಡಿ, ಮೋಸ ಮಾಡೋದು ಅಲ್ಲಿ ಹೋಗೋದು ರೆಕಾರ್ಡ್ ಆಗಿ ಮತ್ತೆ ಅದು ಮಕ್ಕಳಿಗೆ ಬರುತ್ತೆ ಅದು ತೊಂದರೆ. ಸೊ ಆ ಜಾತಕದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಆಗಿದ್ದಾಗ ಏನ್ ಮಾಡಿದ್ರೆ, ನೀವೇನ್ ಮಾಡಿದ್ರು ಶಾಂತಿ ಆಗಲ್ಲ, ಎಷ್ಟೇ ಪ್ರಾಪರ್ಟಿ ಇರಲಿ ಅದ್ ನಿಮ್ಗೆ ದಕ್ಕೋದಿಲ್ಲ. ಸೊ ಅದಕ್ಕೆ ಭಯ ಪಡೋಂತ ಅವಶ್ಯಕತೆ ಇಲ್ಲ ನೋಡಿ. ಈ ಜ್ಯೋತಿಷ ಅನ್ನೋದು ಏನಂದ್ರೆ, ನಮ್ಗೆ ಅದಕ್ಕೊಂದು ಕ್ವಶನ್ ಮಾರ್ಕ್ ಇದ್ರೆ ಆನ್ಸರ್ ಕೂಡ ಖಂಡಿತ ಇರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಮಾಡೋದ್ರಿಂದ, ಜೊತೆಗೆ ಯಂತ್ರ ಮಂತ್ರ ಸ್ವಲ್ಪ ಸ್ಪಿರಿಚುಯಾಲಿಟಿನ ಖಂಡಿತ ಒಲ್ಲುತ್ತೆ. ಈಗ ನೋಡಿ, ಒಣಗಿರೋ ಮರಕ್ಕೆ ಜೀವ ಇರೋ ಮರಕ್ಕೆ ಎಷ್ಟು ಡಿಫರೆನ್ಸ್ ಇರುತ್ತೆ, ತುಂಬಾ ಇರುತ್ತೆ. ಅದೇ ರೀತಿನೇ ಈಗ ಒಂದು ಮನುಷ್ಯನಲ್ಲಿ ಸ್ಪಿರಿಚುಯಾಲಿಟಿ ಇಲ್ಲ ಅಂದ್ರೆ ಅದೇ ತರನೇ ಮನುಷ್ಯನ್ದು ಒಣಗಿರೋ ತರ ಜೀವನ. ಸುಮ್ಮನೆ ಮೆಟ್ರಲಿಸ್ಟಿಕ್ ಅಲ್ಲಿ ತಿಂತಾರೆ, ಒಂಥರ ಸ್ವಲ್ಪ ರಾಯಲ್ ಆಗಿರ್ತಾರೆ, ಕಾರಲ್ಲಿ ಇರ್ತಾರೆ, ಆದ್ರೂ ಅಲ್ಲಿ ಒಂದು ಸ್ಪಿರಿಚುಯಾಲಿಟಿ ಇಲ್ಲ ಅಂದ್ರೆ ಏನೋ ಒಂಥರ ಜೀವ ಕಳ್ಕೊಂಡಿರುತ್ತೆ. ವಸ್ತುಮಯ ಇರೋದಿಲ್ಲ. ಈಗ ನೋಡಿ, ಈಗ ಪರ್ಸನ್ ಮಾರ್ಕೆಟಿಂಗ್ ಪರ್ಸನ್ಗೆ ಹೈ ಲೆವೆಲ್ ಮಾರ್ಕೆಟಿಂಗ್ ಇರ್ತಾರೆ, ಲಕ್ಷಗಟ್ಟಲೆ ಸ್ಯಾಲರಿ ಇರುತ್ತೆ, ಅವರು ಮುಖದಲ್ಲಿ ನಗಿ ಅಂದ್ರೆ, ಬಟ್ ನಗು ಒಳಗಡೆಯಿಂದ ಬಂದ್ರೆ ಅದಕ್ಕೆ ಅರ್ಥ ಇರುತ್ತೆ. ಅದಕ್ಕೆ ನೀವು ಬೇರೆ ಆನ್ಸರೇ ಇರಲ್ಲ. ಅವ್ರು ಬಂದು ಮುಂದೆ ನಕ್ಕ ಮಾತಾಡಿದಾಗ ಅರ್ಥನೇ ಇಲ್ಲ, ಮೇಲ್ಮೇಲೆ ನಕ್ಕಿದ್ರೆ ಅದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಮನಸ್ಸಿನ ಭಾವನೆ ನೀಟಾಗಿ ಅರ್ಥ ಆಗುತ್ತೆ. ಅದೇ ತರ ಒಂದು ಸ್ಪಿರಿಚುಯಾಲಿಟಿ ಅನ್ನೋದು, ಒಂದು ದೈವ ಭಕ್ತಿ ಅನ್ನೋದು. ಸ್ಪಿರಿಚುಯಾಲಿಟಿ ಅಂದ್ರೆ ಬರೀ ಪೂಜೆ ಮಾಡುವುದು ಆ ತರ ಏನಿಲ್ಲ, ಗುರುಗು ಭಕ್ತಿ ಅನ್ನೋಂಥದ್ದು, ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಅದು ನಿಮ್ಗೆ ಖಂಡಿತ ಕೌಂಟ್ ಆಗುತ್ತೆ. ಗುರುಜಿ, ಈಗ ಕೆಲವರು ಈ ಜ್ಯೋತಿಷ್ಯ ಮತ್ತೆ ಅದು ಇದ್ರ ಮೇಲೆ ನಂಬಿಕೆನೇ ಇರಲ್ಲ, ಇವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅದು ಏನಾಗುತ್ತೆ ಅಂದ್ರೆ, ಇದು ಜಾತಕದಲ್ಲಿ ಅದು ನಿಮ್ಗೆ ತೋರಿಸುತ್ತೆ ನೋಡಿ. ಗುರು ಚಂಡಾಳಿ ಯೋಗ ಇರುವಂತದ್ದು. ಗುರು ಚಂಡಾಳಿ ಯೋಗದ್ರೆ ಯಾವ ರೀತಿ ಅಂದ್ರೆ, ಬ್ರಾಹ್ಮಣರಿಗೆ ಬೈಯುವಂತದ್ದು, ಅಥವಾ ಬ್ರಾಹ್ಮಣರೇ ಅಂತಲ್ಲ, ಗುರು ತತ್ವ ಯಾರಲ್ಲಿದೆಯೋ, ಒಂದು ಗುರುವಿನ ಒಂದು ಗುರುಗಳನ್ನ ನೋಡಿದಾಗ ತಕ್ಷಣ ನಿಮ್ಗೆ ಅನ್ಸುತ್ತೆ ಅವ್ರದ್ದು ಎಂಥವ್ರೇ ಆಗ್ಲಿ, ವಯಸ್ಸಾಗಿರುವಂತವ್ರು, ಹೆಂಗಸರು, ದೊಡ್ಡವರು, ಅವ್ರನ್ನ ನೋಡಿದ್ರೇನೆ ಅವ್ರಿಗೆ ಇವ್ರು ಬೈಕೊಳ್ಳುವಂಥದ್ದು, ಅವ್ರಿಗೆ ಸ್ವಲ್ಪ ಕೆಟ್ಟ ರೀತಿಯಲ್ಲಿ ಬೈಯುವಂಥದ್ದು, ಅವ್ರ ಆತರ ಬೈತಾ ಇದಾರೆ ಅಂದ್ರೆ 100% ಅವ್ರಿಗೆ ಗುರು ಚಂಡಾಳಿ ಯೋಗ ಇದೆ ಅಂತ. ಪಾಪ ಗರಾಳ ಇತಿ ಇದೆ ಅಂತ. ಸೊ ಅವರು ಅರ್ಥ ಮಾಡ್ಕೋತಿರಲ್ಲ ಯಾಕೆ ಈ ರೀತಿ ಆಗ್ತಿದೆ, ಏನಾಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಅಂತವ್ರು ಏನ್ ಮಾಡ್ತಾರೆ, ಜ್ಯೋತಿಷ್ಯ ಎಲ್ಲ ಸುಳ್ಳು, ನಾನು ಮಾಡಿದ್ದೆ ರೈಟ್ ಅಂತ ಅನ್ಕೊಂಡ್ರೆ. ಸೊ ಎಲ್ಲೋ ಒಂದ್ ಏನಾಗುತ್ತೆ ಅಂದ್ರೆ, ಆ ಒಂದು ದೋಷ ಏನಿದೆ ಖಂಡಿತ ಅದಕ್ಕೊಂದು ಕೊನೆ ಅಂತ ಇರುತ್ತೆ. 42-50 ಆಗ್ತಿದ್ದಂಗೆ ಆ ಒಂದು ಕುಜದೋಷ ಆಗ್ಲಿ, ಲಗ್ನದಲ್ಲಿ ಇರುವಂತ ಕೇತು ಇರ್ಲಿ, ಆ ಒಂದು ದೋಷ ಕಳೀತಾ ಇದ್ದಂಗೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ನಾನೇನ್ ತಪ್ಪು ಮಾಡಿದೆ ನೋಡಿ, ಈಗ ಅಂಗುಲಿಮಲ್ ಅಂತ ಕೇಳಿರ್ಬೇಕು, ಅಂಗುಲಿಮಲ್ ಅಂತ ಬುದ್ಧನ ಒಂದು ಅವನ ಪರಿವರ್ತನೆ ಮಾಡಿದ. ಸೊ ಅದು ಆ ಸ್ಟೋರಿ ನಮ್ಮ ಮಾಸ್ಟರ್ಗಳ ಅವಾಗ ಎಷ್ಟು ಭಯಾನಕವಾಗಿ ನಮ್ಗೆ ಹೇಳಿದ್ರು ಅಂದ್ರೆ, ಇವತ್ತು ನಮ್ಗೆ ಜ್ಞಾಪನ ಇದೆ. ಯಾರೇ ಹೋಗ್ಲಿ ಅವ್ರನ್ನ ಒಂಥರ ಮನುಷ್ಯತ್ವನೇ ಇಲ್ದಿರ ಅಂದ್ರೆ ಕತ್ತರಿಸುವಂತದ್ದು, ಮಾಲೆಗಳು ಹಾಕುವಂತದ್ದು, ಅಂದ್ರೆ ಇನ್ ಎಷ್ಟು ಕ್ರೂರಿ ಮನುಷ್ಯ ಆ ಮನುಷ್ಯ. ವಿವೇಕಾನಂದ ಅವರು ಆ ಒಂದು ಸಾಧು ಸಂತರ ಅಂದ್ರೆ ಒಂದು ಕೇಸರಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರೆ ಆ ಬಟ್ಟದಿಂದ ಬರೋ ದೃಷ್ಟಿ ಎಷ್ಟು ಚೆನ್ನಾಗಿ ನಮ್ಮ ಮಾಸ್ಟರ್ ಹೇಳಿದ್ರೆ ಅಂದ್ರೆ, ಆ ಬುದ್ಧ ಅವ್ನು ಬರ್ತಾ ಇದ್ದಾನೆ ಅಂದ್ರೆ ಅಂಗುಲಿ ಮೇಲೆ ಯಾವ್ದೊಂದು ಬೆಂಕಿ ಬರಂಗ್ ಅನಿಸ್ತಾ ಇತ್ತಂತೆ. ಸೊ ಅಂತ ಒಂದು ಕ್ರೂರ ಮನುಷ್ಯನ ಗುರುಗಳು
ಹಂಗಾಗಿ ಅವನು ಗಳಿಗೆ ಬರಬೇಕು, ಶುಭ ಗಳಿಗೆ ಅಂದ್ರಲ್ಲ, ಆ ಒಂದು ಗಳಿಗೆ ಬಂದಾಗ ಅವನೇನಾಗ್ತಾನೆ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತದೆ. ಅವಾಗ ಅನ್ಸುತ್ತೆ ನಾನು ಮಾಡಿದ್ದು ತಪ್ಪ, ನಿಜವಾಗ್ಲೂ ಇವನೇನ ಇವನು. ಈಗ ಅದೇ ನೋಡಿ, ಅದು ಪರಿವರ್ತನೆ ನಂತರ ಅಂಗುಲಿಮಲ, ನಂತರ ಬೌದ್ಧರು ಏನ್ ಮಾಡ್ತಾರೆ, ಅವ್ರ ಊರಿಗೆ ಹೋದಾಗ ಅವ್ರ ಶಿಷ್ಯಂದ್ರ ಜೊತೆಗೆ ಸೇರಿದಾಗ ಅಂಗುಲಿಮಲ ನಿಮ್ ಮಧ್ಯದಲ್ಲ ಇದ್ದಾನೆ ಅಂದಾಗ ಆ ಶಿಷ್ಯಂದ್ರೆಲ್ಲ ಬೆಚ್ಚಿ ಬೀಳ್ತಾರೆ. ಗುರುವ ಏನಂತೀರಾ, ನಮ್ಮನ್ನು ಕತ್ತರಿಸ್ಬಿಡ್ತಾನೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಒಂದು ಕ್ರೂರವಾದ ಒಂದು ಮನೋಭಾವ, ಅವನ ಒಂದು ಒಂದು ವಸ್ತ್ರನೆಲ್ಲ ಚೇಂಜ್ ಮಾಡ, ಒಂದು ಆಕಾರನೇ ಚೇಂಜ್ ಮಾಡಿ ಪಕ್ಕದಲ್ಲಿ ಕುಣಿಸಿರ್ತಾರೆ ಶಿಷ್ಯ, ಇವನು ಅಂದಾಗ ಯಾರಿಗೂ ನಂಬಕ್ಕಾಗಲ್ಲ. ಸೊ ಅದನ್ನೇ ಹೇಳೋದು ಪರಿವರ್ತನೆ ಅಂತ ಹೇಳಿ. ಸೊ ಅದರ ಸುಮಾರು ಸ್ಟೋರೀಸ್ ಕೇಳಿದಿರ ಅದ್ರ ಬಗ್ಗೆ, ಪರಿವರ್ತನೆ ಬಗ್ಗೆ. ಅದೇ ಅನ್ನೋದು ಶುಭಗಳಿಗೆ ಆ ಒಂದು ದೋಷ ಕಳಿಬೇಕು ಮನುಷ್ಯನ. ಸೊ ಹಂಗಾಗಿ ಅದು ಕಳೆದ್ರೆ ಖಂಡಿತವಾಗಿ ಅವ್ರ ಒಂದು ಒಳ್ಳೆ ಶುಭಗಳಿಗೆ ಬರುವಂತದ್ದು, ಜೀವನದಲ್ಲಿ ಪರಿವರ್ತನೆ ಆಗುವಂತದ್ದು ಖಂಡಿತ ನಾವು. ಈ ಆಧ್ಯಾತ್ಮಿಕವಾದ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಆಧ್ಯಾತ್ಮದ ಏನಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಒಂದು ಸ್ಪಿರಿಚುಯಾಲಿಟಿ ಅಂತೇಳಿ, ಯಾಕಂದ್ರೆ ನಾವು ಹುಟ್ಟಿರುವಂತದ್ದು ಪಂಚಭೂತಗಳಲ್ಲಿ ಹುಟ್ಟಿರುವಂತದ್ದು, ಮತ್ತೆ ನಾವು ಪಂಚಭೂತಗಳಲ್ಲಿ ಲೀನವಾಗುವಂಥದ್ದು. ಸೊ ಹಂಗಾಗಿ ನಾವು ಒಂದು ಮೋಕ್ಷದ ದಾರಿ ಹಿಡಿಬೇಕು ಅಂತ ಗುರುಗಳು ಹೇಳುವಂಥದ್ದು. ಸೊ ಒಂದು ವಯಸ್ಸಲ್ಲಿ ನಾವು ದುಡಿಬೇಕು ನಮ್ಮ ಸಂಸಾರ ಅನ್ನೋದು ಸಾಮಾನ್ಯವಾಗಿರುವಂಥದ್ದು. ನಂತರ ನಮ್ಮಲ್ಲಿ ಒಂದು ಸ್ಪಿರಿಚುಯಾಲಿಟಿ ಅನ್ನೋದು ಇದ್ರೆ ಖಂಡಿತ ನಾವು ಒಂದು ವಯಸ್ಸಾಗದ ನಂತರ ಏನಾಗುತ್ತೆ, ನಮ್ಮಲ್ಲಿ ಅದನ್ನು ದೇವರ ಹತ್ರ ಹೇಳ್ಕೊಂಡು ಹೋಗುವಂಥದ್ದು, ಮೋಕ್ಷ ಸಿಗುವಂಥದ್ದು. ಇಲ್ಲಾಂದ್ರೆ ಮತ್ತೆ ನೀವು ಮಾನವ ಜನ್ಮ ಆಗ್ಬೇಕು ಅಂತ ಇರುವಂತದ್ದು, ಅಥವಾ ಪರಿವರ್ತನೆ ಮೋಕ್ಷ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಾನವ, ಈಗ ರೀಸೈಕ್ಲಿಂಗ್ ಹಂಗಾಗುತ್ತೆ ಒಂದು ಮೆಟೀರಿಯಲ್, ಆತರ ಮನುಷ್ಯನ ಅಷ್ಟೇ ಕರ್ಮ ಕಳೆಯೋ ತನಕ ಇಲ್ಲಿಂದ ಬಿಡುಗಡೆಯಿಲ್ಲ ಆತರ. ಕೆಲವ್ರು ಹೇಳ್ತಾರೆ ಪುನರ್ಜನ್ಮ ಅದು ಇದು ಎಲ್ಲ ಸುಳ್ಳು, ಅದ್ರ ಮೇಲೆ ನಂಬಿಕೆನೆ ಇಲ್ಲ ನನಗೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಇಟ್ರೆ, ಸತ್ತ ಮೇಲೆ ಆತ್ಮ ಎಲ್ಲಿ ಹೋಗುತ್ತೆ ಅಂತ, ಈ ತರ ಎಲ್ಲ ಒಂದು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಖಂಡಿತ ಖಂಡಿತ. ಅದೇ ನೋಡಿ ಏನಾಗುತ್ತೆ ಅಂದ್ರೆ, ಅದೇ ನೀವು ದಯವಿಟ್ಟು ನಾನು ಇನ್ನೊಂದು ಹೇಳಿದೆ, ನಿಮ್ಗೆ ಯಾರು ಯಾರಿಗೆ ಲೈಫಲ್ಲಿ ನಿಮ್ಗೆ ಶುಭಗಳಿಗೆ ತಿಳ್ಕೊಬೇಕು, ದಯವಿಟ್ಟು ಫೋನ್ ಮಾಡಿ, ಮೆಸೇಜ್ ಮಾಡಿ. ಖಂಡಿತ ಕಾರ್ಯಕ್ರಮ ಯಾರ್ಯಾರು ನೋಡ್ತಾ ಇದೀರಾ ನಮ್ಮೆಲ್ಲ ಬೆಂಗಳೂರು ಟಿವಿ ವೀಕ್ಷಕರಿಗೆ, ನಿಮ್ಮ ಒಂದು ಶುಭಗಳಿಗೆ ಹಾಗೂ ಈ ನೋವುಗಳು ತೊಂದರೆಗಳು ಮತ್ತೆ ಇದರಿಂದ ಕಷ್ಟ ಪರಿಹಾರಗಳನ್ನ ಬೇಕು ಅಂತ ಹೇಳಿದ್ರೆ 9353233181ಗೆ ಕರೆ ಮಾಡಿ. ನಮ್ಮ ಜೊತೆ ರಜತ್ ಗುರುಜಿ ಅವರು ನಮ್ಮ ಜೊತೆ ಇದಾರೆ ಇವತ್ತು ಕಾರ್ಯಕ್ರಮದಲ್ಲಿ, 5-6 ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಇರ್ತಾರೆ. ಗುರುಜಿ ಒಟ್ಟಿಗೆ ಮಾತನಾಡಿ ನಿಮ್ಗೆ ಏನ್ ಕಷ್ಟಗಳಿದೆ ಅದನ್ನ ಹಂಚ್ಕೊಡಿ. ಅವರು ಕೂಡ ನಿಮ್ಮ ಏನು ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ, ಪ್ಲೇಸ್ ಇರುತ್ತೆ, ಪ್ಲೇಸ್ ಆಫ್ ಬರ್ತ್ ಇರುತ್ತೆ, ಇದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಒಂದು ಪರಿಹಾರ ನೀಡ್ತಾರೆ ಅಂತ ಹೇಳ್ತೀನಿ. ಹಾಗೆ ಕಮೆಂಟ್ಸ್ ಕಡೆ ಹೋಗೋಣ ಗುರುಜಿ. ಉಮಾದೇವಿ ಪೃಥ್ವಿರಾಜ್ ಅವರು ನಮಸ್ತೆ ಅಂತ ಹೇಳ್ತೇವೆ. ನಮಸ್ತೆ ಉಮಾದೇವಿ ಅವರೇ, ಹೇಗಿದ್ದೀರಿ? ನಮಸ್ಕಾರ. ಸಾಗರ್ ಗೌಡ ಅವರು ಗುಡ್ ಈವ್ನಿಂಗ್, ಭರತ್ ಬ್ರೋ ಅಂತೀರಿ, ಗುಡ್ ಈವ್ನಿಂಗ್. ನಮ್ಮ ಜೊತೆ ಗುರುಜಿ ಕೂಡ ಇದಾರೆ, ಅವ್ರಿಗೂ ಕೂಡ ಶುಭ ಸಂಜೆ. ರಾಮ್ ಶೆಟ್ಟಿ ಆಜರಿ ಅವರು ಹಾಯ್ ನಮಸ್ತೆ ಸರ್ ಅಂತ ಹೇಳ್ತೀರ, ಹಾಯ್ ನಮಸ್ತೆ ಶೇರ್ ಮಾಡಿ ಅಂತ ಹೇಳಿದ್ರೆ ಅವ್ರ ಕಾರ್ಯಕ್ರಮ ಶೇರ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಆ ರೀತಿ ಆಗ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮ ಯೂಟ್ಯೂಬ್ ನಲ್ಲಿ ಕೂಡ ಹೋಗ್ತಿದೆ, ಹಾಗೆ ನಾನು ಕೂಡ ಎಲ್ಲಾ ಕಡೆ ಶೇರ್ ಮಾಡಿದೀನಿ. ಯಾರು ಕಾರ್ಯಕ್ರಮ ನೋಡ್ತಾ ಇದೀರಾ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತೀನಿ. ಹಾಗೆ ಗುರುಜಿ, ನಿಮಗೆ ಒಂದು ವಿಶೇಷವಾದ ಒಂದು ಕೇಸ್, ಇದು ತುಂಬಾ ಟಫ್ ಅನ್ಸಿದ್ದು ಅಂದ್ರೆ ಅವ್ರ ಜಾತಕ ಆ ರೀತಿ ಇದ್ದಂತ ಯಾವ್ದಾರ ಒಂದು ಕೇಸ್ ಬಂದಿತ್ತ? ಇದೆ ಸುಮಾರು ಕೇಸ್ ಇದೆ, ಇವತ್ತೇ ಒಂದು ಬಂತು ಬೆಳಗ್ಗೆ. ಸುಮಾರು ಒಂದೂವರೆ ವರ್ಷದಿಂದ ಅವರು ನನ್ನ ಹತ್ರ ಬರಬೇಕು ಮಾತಾಡ್ಬೇಕು ಅಂತ ಇದಾರೆ, ಬರಕ್ ಆಗಿರಲಿಲ್ಲ ಇವತ್ತು. ಇಲ್ಲ ನಾನು ಇವತ್ತು ಕೂಡ ಆಕ್ಚುಲಿ ಇವತ್ತು 6 ಗಂಟೆಗಿತ್ತು, ನಾನು ಲೈವ್ ಬರೋದು ಮರ್ತು ಬಿಟ್ಟಿದ್ದೆ. ಮತ್ತೆ ನಾನು ನಮ್ಮ ವೈಫ್ ಜಾತನ ಮಾಡೋದು, ಇಲ್ಲ ಯಾವ್ದು ಲೈವ್ ಇದೆ ಅಂತ ಮತ್ತೆ ಅವ್ರ ಟೈಮಿಂಗ್ ಚೇಂಜ್ ಮಾಡಿ, ಇಲ್ಲ ನಾನು 3 ಗಂಟೆ ನೀವು ಬರಬೇಕು ಅಂತ ಹೇಳಿದೆ. ಮತ್ತೆ ಅವ್ರ ಪರ್ಮಿಷನ್ ತಗೊಂಡು ಬಂದು ಲೈಸೆನ್ಸ್ ಇದು ಐಡಿ ಕಾರ್ಡ್ ತಗೊಂಡ್ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಯಾಕಂದ್ರೆ 2 ಗಂಟೆ ಲಾಕ್ಡೌನು, ಹಾಗೂ ಕೂಡ ಪಾಪ ಅವ್ರೇನೋ ಅವ್ರದೇ ಐಡಿ ಕಾರ್ಡ್ ತೋರಿಸ್ಕೊಂಡು ಬಂದಿದ್ದಾರೆ. ಸೊ ಬಂದು ಇವತ್ತು ನೋಡಿದೆ, ಹೌದು ಜಾತಕ ತುಂಬಾ ಏನಂದ್ರೆ ತುಂಬಾನೇ ಜಾತಕ ತುಂಬಾ ಚೆನ್ನಾಗಿದೆ, ಲಕ್ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಲಗ್ನಾಧಿಪತಿ ಚೆನ್ನ ರಾಯಲ್ ಇದ್ರೆ ಲಗ್ನದಲ್ಲಿ ಇರುವಂತ ಪಾಪ ಗ್ರಹ ವಕ್ರನಾದಾಗ ಅವ್ರಿಗೆ ಮೈಂಡೇ ಓಡಲ್ಲ, ಕಷ್ಟ ಇರುತ್ತೆ. ಸೋರ್ಸ್ ಅವ್ರ ಹತ್ರನೇ ಇರುತ್ತೆ, ಏನೋ ಕಷ್ಟ ಇರುತ್ತೆ, ದುಡ್ಡು ಬೇಕಾಗುತ್ತೆ, 1 ಲಕ್ಷ. ಅವ್ರ ಮನೇಲಿ ಚಿನ್ನದ ಉಡವೆ ಇರುತ್ತೆ, ಅವ್ರಿಗೆ ಗೊತ್ತಾಗೋದ್ರೆ ನಾನು ಅದನ್ನ ಇಟ್ಬಿಟ್ಟು ಲಕ್ಷ ನಾವು ಯೂಸ್ ಮಾಡ್ಕೊಬೇಕಂತ ಮನೋಭಾವನೆ ಬರೋದಿಲ್ಲ, ಬ್ರೈನ್ ಆಕ್ಟಿವೇಶನ್ ಆಗಲ್ಲ. ಆಮೇಲೆ ಎಲ್ಲ ಓಕೆ ಇರುತ್ತೆ, ಅವ್ರ ಪ್ರಯತ್ನ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಡಿಸಿಷನ್ ಅಂತ ಬಂದಾಗ, ಮಾತುಕತೆ ಬಂದಾಗ, ಫೈನಲ್ ಡಿಸಿಷನ್ ತಗೊಂಡ್ಬೇಕಾದಾಗ ಏನಾಗುತ್ತೆ, ಆತರದಿಂದ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಲ್ಲ, ಆ ಒಂದು ದುಡ್ಡಿನ ನಿರ್ಧಾರ ತಗೊಳ್ಳುವಂಥದ್ದು. ಅದರಿಂದ ಏನಾಗುತ್ತೆ, ಅವ್ರ ಲೈಫ್ ಹಾಳಾಗುವಂಥದ್ದು. ಅದು ಏನ್ ಮಾಡಿದ್ರು ಚೇಂಜಸ್ ಅಲ್ಲ. ಆದ್ರೆ ನಾನು ಚಾಲೆಂಜಿಂಗ್ ಆಗಿ ಆತರ ಸುಮಾರು ಜಾತಕಗಳನ್ನ ನಾನು ರೆಡಿ ಮಾಡಿದ್ದೀನಿ, ಚಾಲೆಂಜಿಂಗ್ ತಗೊಂಡಾಗ ಮಾಡಿದ್ದೀನಿ. ಕೆಲವೊಬ್ರು ನಂಬಲ್ಲ ಅದೆಲ್ಲ, ಸುಮಾರು ಜನ ಹೇಳ್ತಾನೆ ಇರ್ತಿದ್ರು ನನಗೆ, ಬಟ್ ನಾನು R&D ಮಾಡಿರುವಂಥದ್ದು ಕೆಲವೊಂದು, ನಾನು ರಿಸರ್ಚ್ ಮಾಡಿ ಖಂಡಿತ ಆಗುತ್ತೆ ಇವ್ರಿಗೆ ಏನೇನು ಯಂತ್ರಗಳು ಬೇಕು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪೂಜೆಗಳು ಬಂದ್ರೆ ಬರೀ ಯಂತ್ರ ಅಂತಲ್ಲ, ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅಂತದ್ದು, ಆಮೇಲೆ ನಿಮ್ಮಲ್ಲಿ ಬದಲಾವಣೆ, ನಿಜವಾಗ್ಲೂ ನೀವು ಚೇಂಜ್ ಆಗಿರ್ತೀರ, ನಿಮ್ಗೆ ಫೀಲ್ ಆಗ್ಬೇಕು ನಾನು ಚೇಂಜ್ ಆಗಿದ್ದೀನಿ ಅಂತ. ಸೊ ಅದ್ರ ಜೊತೆಗೆ ವೈಬ್ರೇಷನ್, ಮತ್ತೆ ಕೆಲವೊಮ್ಮೆ ಹೆಸರು ತುಂಬಾ ಪ್ರಾಬ್ಲಮ್ ಇರುತ್ತೆ,
ಅದೇ ನಾನು ಹೆಸರು ಬಗ್ಗೆ ಕೇಳಿದೆ, ನ್ಯೂಮರಾಲಜಿ ಬಗ್ಗೆ. ನ್ಯೂಮರಾಲಜಿ ಬಗ್ಗೆ ಇದ್ರ ಬಗ್ಗೆ ಏನು ಅದರಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಹೆಸರಲ್ಲಿ, ಇಲ್ಲ ಏನೋ ಒಂದು ಹೆಸರು ಇಟ್ಬಿಟ್ಟಿರ್ತಾರ ಅಥವಾ ದೇವರ ಹೆಸರು ಯಾವ್ದೋ ಇಟ್ಟಿರ್ತಾರೆ, ಆ ತೊಂದರೆಗಳು ಆ ಹೆಸರಲ್ಲಿ ಇರುವಂತ ಏನು ತೊಂದರೆಗಳಿರುತ್ತೆ ಅದು ಆ ವ್ಯಕ್ತಿಗೂ ಬರುತ್ತಾ? ಏನ್ ಯಾವ ಖಂಡಿತ ಖಂಡಿತ ಹೌದು. ಏನಂದ್ರೆ ನೋಡಿ, ಕೆಲವೊಂದು ಕಾಂಬಿನೇಷನ್ಸ್ ತುಂಬಾ ಒಂದು ಮನುಷ್ಯನ ತೊಂದರೆಗೆ ಈಡ್ ಮಾಡುತ್ತೆ. ಕೆಲವೊಂದು ಎಕ್ಸಾಂಪಲ್ 4 & 8 ಕಾಂಬಿನೇಷನ್ ನೋಡಿ. ಸಾಮಾನ್ಯವಾಗಿ ನೀವು ಈ ದೊಡ್ಡ ದೊಡ್ಡ ಕೊಲೆಗಳಾಗುವಂತದ್ದು ಮತ್ತೆ ಈ ಬೇಕಂದ್ರೆ ನೋಡಿ, ಟಿವಿಯಲ್ಲಿ ಬರುವಂತ ಕೊಲೆ ಕೇಸು ಟಿವಿ ನಲ್ಲಿ ನಾನು ಸುಮಾರು ವರ್ಷ ನೋಡಿದೀನಿ. ಕೊಲೆ ಆಗುವಂತದ್ದು ನಡೆಯುವಂತದ್ದೆಲ್ಲ ಬರೀ 4 & 8 ಕಾಂಬಿನೇಷನ್ ಅಲ್ಲೇ ಇರುತ್ತೆ. 4ನೇ ತಾರೀಕು ಇರುತ್ತೆ, 8ನೇ ತಾರೀಕು ಇರುತ್ತೆ, ಇಲ್ಲ ಅವ್ರು ಹುಟ್ಟಿರೋದು 4ನೇ ತಾರೀಕು 8ನೇ ತಾರೀಕು. ಕರೆ ಕೂಡ ರೆಡಿ ಇದೆ, ಇದ್ರ ಬಗ್ಗೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಹೌದು, ಬೆಂಗಳೂರು ಟಿವಿ, ಯಾರು ಮಾತಾಡೋದು? ಸಂಜಯ್ ಅಂತ ಸರ್. ನಮಸ್ತೆ ಸಂಜಯ್ ಅವರೇ, ಹೇಳಿ, ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್. ಹೇಳಿ, ನಮ್ ಜೊತೆ ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಗೇನ್ ತೊಂದರೆ ಇದೆ, ಯಾವ ವಿಷಯವಾಗಿ ಮಾತಾಡ್ತೀರಾ? ಮಾತನಾಡಿ ಮಾತಾಡಿ. ಹಲೋ ಸರ್. ನಮಸ್ಕಾರ ಸಂಜಯ್ ಅವರ. ನಮಸ್ತೆ ಹೇಳಿ. ಗುರುಜಿ ಅವರೇ, ನಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಹೇಳಿ 7/3/1996. ಒಂದ್ ಸೆಕೆಂಡ್. 7/3